ಹಾಯ್ ಎಲ್ರಿಗೂ ನಮಸ್ತೆ. ಹೊಸ ವರ್ಷ ಹೇಗೆ ಆಚರಿಸ್ಬೇಕು ಅಂತ ಇದ್ದೀರಾ? ಹೊಸ ವರ್ಷ 12 ಗಂಟೆ ರಾತ್ರಿ ಶುರು ಆಗೋದ್ರಿಂದ ಆದಷ್ಟು ದೀಪ ಹಚ್ಚಿ ಹೊಸ ವರ್ಷನ ಶುರು ಮಾಡಿ ಅಂತ ಹೇಳಿಕ್ ಬಯಸ್ತೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ನಿಮ್ಮೆಲ್ಲ ಅಭಿಷ್ಟಗಳನ್ನು, ನಿಮ್ಗೆ ಯಾವ್ದು ಒಳ್ಳೇದಾಗುತ್ತೋ ಜೀವನದಲ್ಲಿ, ನಿಮ್ಗೆ ಯಾವ್ದು ಒಳ್ಳೇದ ದಾರಿ ತೋರಿಸುತ್ತೋ ಆ ಮಾರ್ಗದರ್ಶನದಲ್ಲಿ ನಡೆಯೋ ಹಾಗೆ ನಿಮ್ಮನ್ನ ಕರ್ಕೊಂಡು ಹೋಗಿ. ನಿಮ್ಮೆಲ್ಲ ಆಸೆಗಳು, ನಿಮ್ಗೆ ಯಾವ್ದು ಯಶಸ್ಸು ತರುತ್ತೋ ಆ ಆಸೆಗಳು ಮಾತ್ರ ಕೈಗೂಡ್ಲಿ. ಯಾವ್ದು ನಿಮ್ಗೆ ಯಶಸ್ಸು ತರಲ್ವೋ, ಯಾವ್ದು ನಿಮಗ್ ನೋವು ತರುತ್ತೋ ಆ ಆಸೆಗಳೆಲ್ಲ ನಿಮ್ಗೆ ನಿಮ್ಮಲ್ಲ ಆ ಆಸೆಗಳೇ ಬರ್ತೀರ ಇರ್ಲಿ. ನಿಮ್ಗ ಒಳ್ಳೆ ಸಕ್ಸಸ್ ಸಿಗ್ಲಿ. ಉತ್ತುಂಗದ ಗಾಳಿಪಟ ನಿಮ್ದು ಆಕಾಶದ ಎತ್ತರಕ್ಕೆ ಹಾರ್ಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ಪ್ರೀತಿಯ, ಆತ್ಮೀಯ, ಹಾರ್ದಿಕ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಬಾಬಾ ರೀಡಿಂಗ್ ಬೇಡ ಅನ್ನಿಸ್ತು, ಕೃಷ್ಣನ್ ರೀಡಿಂಗ್ ಮಾಡೋಣ. ಕೃಷ್ಣ ಏನ್ ಹೇಳ್ತಾರೆ ಕೇಳೋಣ. ಹೊಸ ವರ್ಷಕ್ಕೆ ಪ್ರೀತಿಯಿಂದ ಶುರು ಮಾಡೋಣ. ಬಾಬಾ ಕೂಡ ಮೆಸೇಜ್ ಮಾಡ್ಬೇಕು ಅಂತಾನೆ ಶುರು ಮಾಡಿದೆ. ಆದ್ರೆ ಕೃಷ್ಣ ನನ್ನನ್ನ ನೀನು ನನ್ ಮೆಸೇಜ್ ಹೇಳು ಅಂತ ಹೇಳಿದ್ರು. ಹಾಗಾಗಿ ಬಾಲಗೋಪಾಲ್ ಅನ್ನ ಇಲ್ಲಿ ಇಟ್ಟಿದ್ದೀನಿ. ಎಲ್ರಿಗೂ ಮತ್ತೆ ಬನ್ನಿ. ಒಂದ್ ಸ್ಮಾಲ್ ಜಾಸ್ತಿ ಬೇಡ. ನ್ಯೂ ಇಯರ್ಗೆ ಒಂದ್ ಅಡ್ವೈಸ್ ತರ ತಗೊಳ್ಳಿ. ಕೃಷ್ಣ ಏನ್ ಅಡ್ವೈಸ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂತ ನೋಡೋಣ ಬನ್ನಿ. ಜಸ್ಟ್ ಕೃಷ್ಣ ಲೇಟ್ ಮಾಡಲ್ಲ. ಕೃಷ್ಣ ತುಂಬಾ ಕೃಷ್ಣ ಹೇಳ್ತಾ ಇದಾರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದಾರೆ ಕೃಷ್ಣ. ಎಸ್, ಏನ್ ನೋವಾಗಿತ್ತೋ, ಏನ್ ದುಃಖದಲ್ಲಿದ್ರು, ಏನ್ ಡೈವರ್ಸ್ ಆಗಿತ್ತು, ಲಾಸ್ ಆಗಿತ್ತು, ಡಿಪ್ರೆಷನ್ ಅಲ್ಲಿದ್ರು, ಮೂರನೇ ವ್ಯಕ್ತಿಯಿಂದ ಮೋಸ ಹೋಗಿದ್ರು, ನಿಮ್ಮಿಬ್ರು ಮಧ್ಯ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮೂರನೇ ವ್ಯಕ್ತಿ ಬಂದು ಯಾರ್ ನೋವು ಮಾಡಿದ್ರು, 2021 ನೀವ್ ಅದ್ರಿಂದ ಹೊರಗ್ ಬರ್ತೀರಾ. ನಿಮ್ಮನ್ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಅದ್ರಿಂದ ತುಂಬಾ ಚೆನ್ನಾಗಿ ನೀವು ನಿಮ್ ತಾಳ್ಮೆನೆ ನಿಮ್ ಇದ್ರಿಂದ ಹೊರಗ್ ಬರ್ಲಿಕ್ಕೆ ಬಹಳಷ್ಟು ತಾಳ್ಮೆ ಬೇಕಿತ್ತು. ನಿಮ್ದೊಂದು ಪರೀಕ್ಷೆ ಸಮಯದಲ್ಲಿ ನೀವ್ ಗೆದ್ದಿದ್ದೀರಾ, ಹಾಗಾಗಿ ನಿಮ್ಮಲ್ಲಿ ಬಹಳಷ್ಟು ಇದ್ ಬಂದಿದೆ. ತುಂಬಾ ನಿಧಾನ ಆದ್ರೂ ಕೂಡ ನಿಮ್ಗೆ ಯಶಸ್ಸು ಸಿಕ್ಕಿದೆ. 2 ವರ್ಷದಿಂದ ಯಾರ್ಯಾರು ತುಂಬಾ ಸಫರ್ ಮಾಡಿದಿರೋ 2-3 ವರ್ಷದಿಂದ ಅವ್ರಿಗೆ ಇನ್ಮೇಲೆ ಯಶಸ್ಸು ಕೊಡ್ತೀನಿ, ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದಾರೆ. ಎಸ್, ಯಾರಿಗ್ ಬಂದ ಅವಕಾಶ ತಪ್ಪೋಗಿತ್ತು, ಯಾರಿಗೆ ಯಾವ್ದ್ ಬಂದ್ರು ಒಪ್ಕೊಂತಾ ಇರ್ಲಿಲ್ವೋ, ಯಾರಿಗೆ ಅನ್ಫುಲ್ಫಿಲ್ಡ್ ಅಂತ ಅನ್ನಿಸ್ತಿತ್ತೋ ಅವ್ರಿಗಿನ್ಮೇಲೆ ಯಾರ್ಯಾರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತೋ ಅದ್ರ ಎಲ್ಲಾನು ನಾನು ಸಾಲ್ವ್ ಮಾಡ್ತೀನಿ. ನಿನ್ಗೋಸ್ಕರ ಹೊಸ ಅವಕಾಶ ತರ್ತಾ ಇದ್ದೀನಿ. ಅದು ಹಣದಾಗಿರ್ಬೋದು, ಮನೆ ಆಗಿರ್ಬೋದು, ಮದ್ವೆ ಆಗಿರ್ಬೋದು, ಎಲ್ಲಾನು ತರ್ತಾ ಇದ್ದೀನಿ. ದಯಮಾಡಿ ಈಗ ಏನ್ ಅವಕಾಶ ತಂದಿದ್ದೀನೋ ಅದನ್ನ ಒಪ್ಕೋ ಅಂತ ಹೇಳ್ತಾ ಇದಾರೆ. ಅಗೇನ್ 4+1 ಇದು 0 ಬಿಟ್ರೆ 1 ಆಗತ್ತೆ, 5 ಆಗತ್ತೆ. ಅಗೇನ್ 2021 ಆಡ್ ಮಾಡಿದ್ರೆ 5 ಆಗತ್ತೆ. 5 ಈಸ್ ಲಕ್ಕಿ ಲಕ್ಕಿ ಇಯರ್ ಫಾರ್ ಯಾರ್ಯಾರು ನೋಡ್ತಿದಾರೋ ಅವ್ರಿಗೆ ಇದೆಲ್ಲ ಲಕ್ಕಿ ಇಯರು. ಬರೋ ಇವಾಗ ಮುಂದಕ್ಕೆ ಯಾವುದೇ ಅವಕಾಶ ಬಂದ್ರು ಅದನ್ನ ಒಪ್ಕೊಳ್ಳಿ. ಅದನ್ನ ನಿಮ್ಗೋಸ್ಕರನೇ ಕಸ್ಟಮೈಸ್ ಮಾಡಿ ನಿಮ್ಮ ಏನು ಪ್ರಾರ್ಥನೆಗಳನ್ನೆಲ್ಲ ಒಂದ್ ಕಡೆ ಕೂಡಿ ಹಾಕಿ ಅದನ್ನ ನಿನ್ಗೋಸ್ಕರ ಕಸ್ಟಮೈಸ್ ಮಾಡಿ ಆ ಅವಕಾಶ ತಂದಿದೀನಿ, ಆ ಅವಕಾಶನ ಒಪ್ಕೊ ಅಂತ ಹೇಳ್ತಾ ಇದಾರೆ. ಎಸ್, ಅದು ಫ್ಯಾಮಿಲಿ ಇರ್ಬೋದು, ಕೋರ್ಟ್ ಅಲ್ಲಿ ದುಡ್ಡು ನಿಂತಿರೋದಿರ್ಬೋದು, ಅದನ್ನು ತರಿಸ್ತೀನಿ. ಆಸ್ತಿ ಬರ್ಬೇಕಿದ್ರು ತರಿಸ್ತೀನಿ. ಮನೇಲಿ ಯಾರಾದ್ರೂ ಏನಾದ್ರು ಪ್ರಾಣಿ ಸಾಕ್ಬೇಕು ಅಂತಿದ್ರೆ ಅದು ಕೂಡ ತರಿಸ್ತೀನಿ. ಅಗೇನ್ ಜಮೀನು, ಹೊಲ, ಅದ್ರಲ್ಲಿ ಏನಾದ್ರು ಬೆಳೆ ಬಂದಿಲ್ಲ, ಬೇಜಾರಾಗಿದ್ರೆ ಅದರಲ್ಲೂ ಕೂಡ ಯಶಸ್ಸು ತರಿಸ್ತೀನಿ. ಸಾಕಷ್ಟು ದುಡ್ಡು ಕೂಡ ಬರುತ್ತೆ. ಹೊಸ ಯಾರು ಬಿಟ್ಟೋಗಿದ್ರು ಅವರು ಕೂಡ ವಾಪಸ್ ಬರೋ ಸಾಧ್ಯತೆ ಇದೆ. ತಂದೆ ತಾಯಿ ಆರೋಗ್ಯ ಸರಿ ಇಲ್ಲ, ಮಕ್ಕಳ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರ ಆರೋಗ್ಯ ಕೂಡ ಸರಿ ಮಾಡ್ತೀನಿ. ಎಲ್ಲಾನು ಒಳ್ಳೆ ತರ್ತಾ ಇದ್ದೀನಿ. ಹೊಸ್ದಾಗ್ ಶುರು ಮಾಡಿ, ಎಲ್ಲ ನೀವು ಕಂಪ್ಲೀಟ್ ಆಗಿ ನಿಮ್ ಹತ್ರ ಏನಿದೆಯೋ ಅದೇ ಸಾಕು ನನ್ಗೆ ಅನ್ನೋ ಮನಸ್ಥಿತಿಗೆ ನೀವು ಬನ್ನಿ, ಅವಾಗ ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ಎಸ್, ಎಲ್ಲ ಬೇಕು ಅಂದ್ರೆ ಆಗ್ಲೇ ಹೇಳ್ದಾಗೆ ಬಹಳಷ್ಟು ನೋವು, ದುಃಖ, ಹಿಂಸೆ ಎಲ್ಲ ನಿಮ್ ತಾಳ್ಮೆ ಸಮಯನ ನೀವು ಗೆದ್ದಿದ್ದೀರಾ. ಅದೆಲ್ಲ ಯಾಕಾಯ್ತು ಅಂದ್ರೆ ನಿಮ್ಗೆ ಅದ್ರ ಅನುಭವದ ಅವಶ್ಯಕತೆ ಇತ್ತು. ಯಾವಾಗ ಅನುಭವದ ಅವಶ್ಯಕತೆ ಇತ್ತೋ ಅವಾಗೆ ಅದ್ ಗೊತ್ತಾಗೋದು. ಅಗೇನ್ 4-4-1-4-4-4-4 ನಂಬರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ನಿಮ್ ಜೀವನದಲ್ಲಿ ಈಗ ನೀವು ನಿರ್ಧಾರ ಮಾಡಿ ಯಾರ್ ಬೇಕು ಯಾರ್ ಬೇಡ ಅಂತ. ಬರೋರ್ನೆಲ್ಲ ನೀವು ಒಪ್ಕೊಳೋದಿಲ್ಲ, ಬಹಳ ಕ್ಲೆವರ್ ಆಗಿದ್ದೀರಾ, ಅದನ್ನ ಮುಂದುವರಿಸಿ.
ಅದರಿಂದ ನಿಮಗೆ ಬಹಳಷ್ಟು ಯಶಸ್ಸು ಸಿಗುತ್ತೆ. ಎಸ್, ವಿಕ್ಟರಿ ಅವಾರ್ಡ್, ರೆಕಗ್ನೈಸಿಂಗ್, ಗುಡ್ ನ್ಯೂಸ್, ಎಲ್ಲ ಸ್ಟಡಿಲಾಗಿರಲಿ, ಲವಲ್ಲಾಗಿರಲಿ, ಮ್ಯಾರೇಜಲ್ಲಾಗಿರಲಿ, ಕೋರ್ಟ್ ಕೇಸಲ್ಲಾಗಿರಲಿ, ಎಲ್ಲದರಲ್ಲೂ ಸಕ್ಸಸ್ ತರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ. ನನಗೆ ತುಂಬಾ ಸಂತೋಷ ಆಗ್ತದೆ. ಎಸ್, ಯಾರಿಗೆ ಜಾಬ್ ಇಲ್ವೋ, ಯಾರಿಗೆ ಬಿಸ್ನೆಸ್ ಅಪರ್ಚುನಿಟಿ ಇಲ್ವೋ, ಯಾರಿಗೆ ಪ್ರಮೋಷನ್ ಸಿಕ್ಕಿಲ್ವೋ, ಯಾರಿಗೆ ದುಡ್ಡು ಬರ್ತಾ ಇಲ್ವೋ, ಯಾರಿಗೆ ಇವಾಗ ಏನ್ ಪೊಸಿಷನ್ ಅಲ್ಲಿ ಇದೀರೋ ಅದಕ್ಕಿಂತ ಸ್ವಲ್ಪ ಒಂದ್ ಲೆವೆಲ್ ಅಪ್ ನಾನು ಮಾಡ್ತೀನಿ, ನಿಮ್ಗೆ ಯಶಸ್ಸು ತರ್ತೀನಿ ಅಂತ ಹೇಳ್ತಿದ್ದಾರೆ. ಅಗೇನ್ ಇಷ್ಟೆಲ್ಲ ಆದ್ಮೇಲೆ ಯಾರು ತುಂಬಾ ಮೋಸ ಆಯ್ತು ಇದಾಯ್ತು, ಅವ್ರು ಮತ್ತೆ ಬಂದಾಗ ಅದು ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾ ಇದಾರೆ. ಅಗೇನ್ ಅಂತವ್ರಿಗೆ ಆಗ್ಲೇ ಹೇಳ್ದಾಗೆ ನೀವು ಅವ್ರಿಗೆ ಅವಕಾಶ ಕೊಡ್ಬೇಡಿ, ಅಂತವ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಮೋಸಗಾರರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಿದ್ದಾರೆ. ಅಗೇನ್ ಇನ್ನೊಂದ್ ಮೆಸೇಜ್ ಕೂಡ ಬರ್ತಿದೆ, ಯಾರೇ ನಿಮ್ಮನ್ನ ಇವಾಗ ಮೋಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನೀವೀಗ ಬಹಳ ಕ್ಲೆವರ್ ಆಗಿದ್ದೀರ, ಬಹಳನೇ ಕ್ಲೆವರ್ ಆಗಿದ್ದೀರ, ಬಹಳ ಕ್ಲೆವರ್ ಆಗಿ ನೀವು ಬಹಳ, ನಿಮ್ಮನ್ ಯಾರು ಅಷ್ಟು ಸುಲಭವಾಗಿ ಮೋಸ ಮಾಡ್ಲಿಕ್ ಆಗಲ್ಲ ಇನ್ಮೇಲೆ. ಎಸ್, ಇನ್ಮೇಲೆ ಯಾರು ಮಾಡ್ಲಿಕ್ ಆಗಲ್ಲ. ಅಗೇನ್ ಫೈವ್ ಬಂದಿದೆ, ಅಗೇನ್ ಫೈವ್ ಬಂದಿದೆ. 2021ರಲ್ಲಿ ಇನ್ 5 ವರ್ಷದವರೆಗೂ ನಿಮ್ಮನ್ ಯಾರು ನಿಮ್ಮನ್ ಟಚ್ ಮಾಡ್ಲಿಕ್ಕೂ ಆಗಲ್ಲ, ನಿಮಗ್ ಮೋಸ ಮಾಡಕ್ ಬಂದವರು ಅವರೇ ಮೋಸ ಹೋಗ್ತಾರಷ್ಟೇ. ಸಿಂಪಲ್ ಆಗಿ ಶಾರ್ಟ್ ಆಗಿ ನೋಡೋಣ ಅಂತ ಅನಿಸ್ತು. ಓ ನೋಡಿ, ನವಿಲ್ಗರಿ ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ ಕೃಷ್ಣ ಎಲ್ರಿಗೂ. ಅಗೇನ್ ಇಲ್ಲಿ ನೋಡಿ, ಸೇಮ್ ಕ್ವೀನ್ ಆಫ್ ಸ್ವಾರ್ಡ್ಸ್ ಇದೆ. ನೀವು ತುಂಬಾ, ನಾವು ಬುದ್ಧಿವಂತರಾಗಿದ್ದೀರಾ, 8 ಸತಿ ಅಂತ ಮೋಸ ಹೋಗಕ್ಕಾಗ್ಲಿ ಆಗತ್ತೆ ಅಲ್ವಾ? ಮೋಸ ಹೋಗಕ್ ಆಗೋದಿಲ್ಲ, ಮೋಸ ಹೋಗಿ ಹೋಗಿ ಇವಾಗ ನಾವು ಮೋಸಗಾರರನ್ನ ಕಣ್ಣ ದೃಷ್ಟಿಲೇ ಕಂಡಿಡ್ಬಿಡ್ತೀವಿ. ಅಗೇನ್ ಇದಕ್ಕೊಂದು ಸಣ್ಣ ಕ್ಲಾರಿಫಿಕೇಶನ್ ಇನ್ನೊಂದ್ಸತಿ. ಕಂಟ್ರೋಲ್ ಕಿಂಗ್ ಆಫ್ ಸ್ವಾರ್ಡ್ಸ್ ಇದು, ಕಿಂಗ್ ಆಫ್ ಸ್ವಾರ್ಡ್ಸ್ ಅಂತ ಸಾರಿ, ಯಾರು ಮೋಸ ಮಾಡಿ ಹೋಗಿದ್ದಾರೋ ಅವ್ರನ್ನ ನೀವು ಒಪ್ಕೊಳಲ್ಲ, ಅವ್ರಿಗ ಅವ್ರ ಕಿಂಗ್ ಆಗಿರ್ಬೋದು, ನನಗ್ ನಾನು ಕ್ವೀನ್ ಏನೆ ಅಂತ ಹೇಳ್ತೀರಾ. ಎಸ್, ಕಿಂಗ್ ಮೋಸ ಮಾಡುವುದವ್ರು ವಾಪಸ್ ಬರ್ತಾರೆ. ಎಸ್, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಹೆಂಗ್ ವಾಪಸ್ ಬರ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ನಿಮ್ ಜೊತೆ ಕಳೆದಿದ್ ಪ್ರತಿಯೊಂದು ಕ್ಷಣನು ಅವ್ರಿಗ ಹಾಗೆ ಮೆಮೊರಿಲೇ ಉಳ್ಕೊಂಡ್ಬಿಟ್ಟಿದೆ, ಹಾಗಾಗಿ ಅವ್ರು ವಾಪಸ್ ಬರ್ತಾರೆ. ಇದಿಷ್ಟು ಇದೊಂದ್ ಕಾರ್ಡ್ ಕ್ಲಾರಿಫಿಕೇಶನ್. ಅವ್ರು ಮೋಸ ಮಾಡುವುದು ಅವರು ವಾಪಸ್ ಬರ್ತಾರೆ, ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ಬನ್ನಿ ನೆಕ್ಸ್ಟ್, ನಮ್ಗೆ ಏನ್ ಜನರಲ್ ಅಡ್ವೈಸ್ ಏನ್ ಕೊಡ್ತಾರೆ ಶ್ರೀಕೃಷ್ಣ ನೋಡೋಣ. ಅದ್ ಯಾರೋ ಒಬ್ರಿಗೆ ಸ್ಪೆಸಿಫಿಕ್ ಆಗಿ ಒಬ್ರಿಗೆ ಮೆಸೇಜ್ ಬಂದಿದ್ದು, ಯಾರ ನಿಮ್ಮನ್ನ ನಿಮ್ ಬೆಲೆ ಕೊಡ್ದಿರಾ ಹೋದ್ರು ಅವ್ರಿಗ್ ನಿಮ್ ಬೆಲೆ ಗೊತ್ತಾಗಿದೆ ಅಂತ. ಎಸ್, ಅಬುಡೆನ್ಸ್, ಕಿಂಗ್ ಆಫ್ ಪೆಂಟಕಲ್ಸ್ ಬಂದಿದೆ. ಬಹಳಷ್ಟು ದುಡ್ಡು ಬರುತ್ತೆ, ಬಹಳಷ್ಟು ಪ್ರೀತಿ ವಿಶ್ವಾಸ ಎಲ್ಲ ಪಡ್ಕೊಂತೀರಾ, ಎಲ್ಲ ಹಂಚ್ತೀರಾ. ಕೃಷ್ಣ ತುಂಬಾ ಅರ್ಜೆಂಟ್ ಆಗಿ ಕೊಟ್ಬಿಡ್ತಾರೆ, ಯಾರಿಗೂ ಬೇಜಾರು ಮಾಡಲ್ಲ ಶ್ರೀಕೃಷ್ಣ. ಇನ್ನೇನ್ ಬೇಕು, ಇಷ್ಟ ದಿನ ಯಾರು ತುಂಬಾ ಕಷ್ಟಪಟ್ರು, ಸ್ವಲ್ಪ ನ್ಯೂ ಇಯರ್ ಅಲ್ಲಿ ಸ್ವಲ್ಪ ಸಮಾಧಾನವಾಗಿ ರಿಲ್ಯಾಕ್ಸ್ ಆಗಿರಿ, ಸ್ವಲ್ಪ ಎಂಜಾಯ್ ಮಾಡಿ ಲೈಫ್ನ. ಅಷ್ಟೊಂದ್ ದುಡ್ಡಿದ್ ಏನ್ ಮಾಡ್ತೀರಾ, ಸ್ವಲ್ಪ ಸೆಲ್ಫ್ ಮೇಲೂ ಸ್ವಲ್ಪ ಖರ್ಚು ಮಾಡ್ಕೊಳ್ಳಿ. ಇಷ್ಟೊಂದ್ ದುಡ್ಡು ಬಂದಾಗ, ಇಲ್ಲೂ 10 ಆಫ್ ಪೆಂಟಕಲ್ಸ್ ಇದೆ, ಅಷ್ಟು ದುಡ್ಡು ಬಂದಾಗ ಸ್ವಲ್ಪ ನಮಗೋಸ್ಕರ ನಾವು ಸೆಲ್ಫ್ ಗಿಫ್ಟ್, ಸೆಲ್ಫ್ ಲವ್, ಸೆಲ್ಫ್ ಪ್ಯಾಂಪರ್ ಮಾಡ್ಕೊಳಕ್ ತಪ್ಪಿಲ್ಲ ಅಂತ ಅನ್ಸುತ್ತೆ, ಅದನ್ನ ಮಾಡ್ಕೊಳ್ಳಿ. ಎಸ್, 2021ರಲ್ಲಿ ನಿನ್ ಲೈಫ್ ಅಲ್ಲಿ ನೀನೇ ಮಾಸ್ಟರ್, ನಿನ್ಗೇನ್ ಬೇಕು ಅಂತ ನೀನ್ ಡಿಸೈಡ್ ಮಾಡು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಎಸ್, ಇಲ್ಲೂ 10 ಆಫ್ ಪೆಂಟಕಲ್ಸ್ ಇದೆ, ಇಲ್ಲೂ 10 ಆಫ್ ಕಪ್ಸ್ ಇದೆ, ಹಾರ್ಮೋನಿ ಇದೆ, ಒಳ್ಳೆ ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ. ಯಾರಿಗಾದ್ರೂ ಮ್ಯಾರೇಜ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅದು ಕೂಡ ಸರಿ ಮಾಡ್ತೀನಿ, ಅದರಲ್ಲೂ ಕೂಡ ಸಕ್ಸಸ್ ತರ್ತೀನಿ. ಯಾರಿಗಾದ್ರೂ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬಿಟ್ಟಿರ್ತಾರೆ, ಆಮೇಲೆ ಬೇಡ ಡೈವರ್ಸು ಒಂದಾಗ್ಬೇಕು ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಇರುಸ್ ಮುರುಸ್ ಆಗ್ತಿರುತ್ತೆ, ಅದರಲ್ಲೂ ಕೂಡ ಸಕ್ಸಸ್ ಸಿಗುತ್ತೆ. ಅಗೇನ್ ಜಾಬ್ ಅಲ್ಲಿ ಏನ್ ಬರ್ಬೇಕು ಅದರಲ್ಲೂ ಕೂಡ ಮಾಡೋ ಕೆಲಸ ಸಮಾಧಾನ ಇರಲ್ಲ, ಪ್ರೀತಿ ಇರಲ್ಲ,
ಅದು ಕೂಡ ಪ್ರೀತಿಯಿಂದ ಇಷ್ಟಪಟ್ಟು ಮಾಡೋ ಕೆಲಸನೇ ಕೊಡಿಸ್ತೀನಿ ನಾನು ಅಂತ ಹೇಳ್ತಿದ್ದಾರೆ. ಎಸ್, ಹಳೇದನ್ನೆಲ್ಲ ಬಿಟ್ಟಾಕ್ಬಿಡಿ. ಹಳೇದನ್ನ ಏನಾಯ್ತೋ ಈಗ 2020ರಲ್ಲಿ, ಏನ್ ಕೆಲಸ ಕಳ್ಕೊಂಡ್ರು, ಏನ್ ಮರ್ಯಾದೆ ಹೋಯ್ತೋ, ಏನ್ ಸಾರಿ ಮರ್ಯಾದೆ ಹೋಯ್ತು ಅನ್ನೋ ಪದ ದೊಡ್ಡದಾಯ್ತು ಅಂದ್ರೆ ನಮ್ಗ್ ನಾವೇ ಏನೋ ಒಂಥರ ಗಿಲ್ಟ್ ತರ ಆಗಿತ್ತೋ, ಏನ್ ಪ್ರೀತಿ ಕಳ್ಕೊಂಡಿದ್ರು, ಏನ್ ಹಣಕಾಸಿನ ವಿಚಾರದಲ್ಲಿ ಎಲ್ಲ ಹೋಗಿತ್ತು, ಅದನ್ನೆಲ್ಲ ಬಿಟ್ಟಾಕ್ಬಿಡಿ. ಅದಾಗಿದ್ ಆಗೋಯ್ತು, ಅದಾಗ್ಬೇಕಿತ್ತು ಅದಾಯ್ತು. ಇವಾಗ ಹೊಸದಾಗಿ ಹೊಸ ಜೀವನ ಶುರು ಮಾಡಿ 2021ರಾಗೇನ್ ಒಂದ್ ಬಂದಿದೆ ಎಕ್ಸಿಸ್ಟೆನ್ಸ್ ಸಾರಿ ಹೊಸದಾಗಿ ಶುರು ಮಾಡಿ, ಹೊಸ ಕನಸನ್ನ ಕಟ್ಟಿ, ಹೊಸ ಅವಕಾಶನ ಹುಡುಕಿ, ಹೊಸದಾಗಿ ಶುರು ಮಾಡಿ. ಹೊಸದಾಗಿ ಆಧ್ಯಾತ್ಮಿಕತೆ ಕಡೆ ಬಹಳಷ್ಟು ಜನ ಇದ್ ಮಾಡ್ತೀರಾ, ನಿಮ್ ಕೈಲಿ ಎಲ್ಲಾ ಪವರ್ ಇದೆ, ಇವಾಗ ನೀವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು, ನಿಮ್ ಜೊತೆ ನಾನಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಹಳಷ್ಟು ಕನಸಿದೆ, ಬಹಳಷ್ಟು ಪ್ಯಾಷನ್ ಇದೆ, ಬಹಳಷ್ಟು ಫ್ಯಾಮಿಲಿ ಬಗ್ಗೆ ತುಂಬಾ ಥಿಂಕಿಂಗ್ ಇದೆ. ಎಸ್, ವೆಲ್ತಿ ಫ್ಯಾಮಿಲಿ ನಿಮಗ್ ಬರುತ್ತೆ. ಅಗೇನ್, ನಿಮ್ಗೆ ಯಾವ್ದೇ ಪ್ರಪೋಸಲ್ ಬಂದ್ರು ಅವ್ರು ತುಂಬಾ ಶ್ರೀಮಂತ ಇರ್ತಾರೆ, ತುಂಬಾ ಪ್ರೀತಿಯಿಂದ ಇರ್ತಾರೆ, ತುಂಬಾ ಅಗೇನ್ ಅವ್ರು ಇವಾಗ ಇದಿಲ್ಲ ಅಂದ್ರೆ ಇನ್ ಮುಂದಕ್ಕೆ ಅವ್ರ ಪ್ರೀತಿಯಿಂದ ಇರ್ತಾರೆ ನಿಮ್ ಜೊತೆ, ತುಂಬಾ ಶ್ರೀಮಂತರಾಗ್ತಾರೆ. ಇವಾಗ ಅಟ್ ಪ್ರೆಸೆಂಟ್ ಯಾರಾದ್ರೂ ದುಡ್ಡು ಕಾಸಿಗೆ ತೊಂದರೆ ಇದ್ರೆ ಮುಂದಕ್ಕೆ ಅವರು ತುಂಬಾ ವೆಲ್ ವೆಲ್ ರಿಚ್ ಫ್ಯಾಮಿಲಿ ಆಗಿ ಹೋಗ್ತಾರೆ. ಎಸ್, ಯಾರಿಗೆ ಇವಾಗ ಏನ್ ಥಿಂಕ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಏನು ಹೊಳಿತಾನೆ ಇಲ್ಲ ಅಂದ್ರೆ ಅದು ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್, ಹೊಸ ವ್ಯಕ್ತಿಯಾಗಿ ಬದಲಾಗ್ತೀರಾ. ಎಸ್, ಹೊಸ ವ್ಯಕ್ತಿಯಾಗಿ ಬದಲಾಗ್ತೀರಾ. ನಿಮ್ ಕನಸಿನ ಕಡೆ ಮುಂದುವರಿರಿ, ಅದ್ರಲ್ಲಿ ಸಾಕಷ್ಟು ಯಶಸ್ಸು ಸಿಗುತ್ತೆ ನಿಮ್ಗೆ ಮುಂದಿನ ವರ್ಷ. ಎಸ್ ನೋಡಿ, ಸನ್ ಕಾರ್ಡ್ ಬಂತು, ಮದ್ವೆ ಕೂಡ ಬರುತ್ತೆ. ಆದ್ರೆ ಇಷ್ಟೆಲ್ಲ ಬಂದಾಗ ನಿಮ್ ಮುಗ್ಧತೆನೆ ಕಳ್ಕೊಂಬೇಡಿ, ನಿಮ್ ಈಗೋ ನಿಮ್ ಮೇಲೆ ಸವಾರಿ ಮಾಡಕ್ ಬಿಡ್ಬೇಡಿ. ನಿಮ್ಮ ಒಂದ್ ನಮ್ಮೆಲ್ರಿಗೂ ಒಂದ್ ಅಹಂ ಇರುತ್ತೆ, ನಿಮ್ಗೆ ಅಂತಲ್ಲ ನನ್ಗೂ ಇರುತ್ತೆ, ಎಲ್ರಿಗೂ ಒಂದ್ ಅಹಂ ಅಂತ ಇರುತ್ತೆ. ಆ ಅಹಂ ನಮ್ ಮೇಲೆ ಸವಾರಿ ಮಾಡೋದ್ ಬೇಡ. ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು ಎಲ್ರಿಗೂ ಸರಿಸಮಾನನಾದ ಆ ಭಾವನೆಯಿಂದ ಅವ್ರನ್ನ ಕಾಣಿ, ಎಲ್ರಲ್ಲೂ ಕೃಷ್ಣನ್ನೇ ಕಾಣಿ, ಎಲ್ರಲ್ಲೂ ಪ್ರೀತಿಯಿಂದನೇ ಹಂಚಿ, ಪ್ರಾಣಿಗಳಲ್ಲೂ ದೇವ್ರನ್ನ ಕಾಣಿ. ಆ ದೇವ್ರು ಎಲ್ರಲ್ಲೂ ಇರ್ತಾನೆ ಅಂದ್ಮೇಲೆ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲದರಲ್ಲೂ ಇರ್ತಾರೆ. ಆ ತರ ನೋಡೋ ದೃಷ್ಟಿ, ಇನೋಸೆನ್ಸ್ ನ ಬೆಳೆಸ್ಕೊಳ್ಳಿ. ಸಾಕಷ್ಟು ಯಶಸ್ಸು ಕಾಯ್ದಿದೆ, ನನಗ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಈ ರೀಡಿಂಗ್ ಮಾಡ್ಲಿಕ್ಕೆ. ಸೆಲೆಬ್ರೇಷನ್ ನೋಡಿ, ತುಂಬಾ ಒಳ್ಳೆ ಸೆಲೆಬ್ರೇಷನ್ ಬರ್ತಿದೆ, ಪಾರ್ಟಿ ಮೋಜು ಮಸ್ತಿ ಎಲ್ಲ ಬರ್ತಿದೆ. ಅಗೇನ್ ಸ್ವಲ್ಪ ಕೊರೋನಾ ರೂಪಾಂತರ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಕೇರ್ ತಗೊಂಡು ಪಾರ್ಟಿ ಮಾಡಿ. ಪಾರ್ಟಿ ಮಾಡ್ಬೇಕಾದ್ರೆ ನನ್ನ ಮರಿಬೇಡಿ, ನನ್ನ ನಿಮ್ ಪಾರ್ಟಿಗೆ ಸೇರಿಸ್ಕೊಳ್ಳಿ. ಎಸ್, ಎಲ್ಲ ಟ್ರಾನ್ಸ್ಫಾರ್ಮೇಶನ್ ಆಗಿ ಹೊಸದಾಗಿ ಬದಲಾಗ್ತಿದ್ದೀರಾ, ಹಳೇದನ್ನೆಲ್ಲ ಕಳೀರಿ. ಅಗೇನ್ 5 ಬಂದಿದೆ, 5 ಇಷ್ಟು ವರ್ಷ ಏನಾಯ್ತು ಅದನ್ನ ಕಳೆದ್ಬಿಟ್ಟು ಹೊಸದಾಗಿ ಶುರು ಮಾಡಿ, ಹೊಸ ಡೈರೆಕ್ಷನ್ ಶುರು ಮಾಡಿ ಅಂತ ಹೇಳ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಸ್, ತುಂಬಾ 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 ಚೆನ್ನಾಗಿದೆ. ಎಸ್, ನೋಡೋ ದೃಷ್ಟಿನ ಬದಲಾಯಿಸ್ಕೊಳ್ಳಿ. ಯಾರಿಗ್ ಮ್ಯಾರೇಜ್ ಅಲ್ಲಿ ಸ್ಟೆಬಿಲಿಟಿ ಇಲ್ವೋ, ತುಂಬಾ ವರ್ಷದಿಂದ ಕಾಯ್ತಿದ್ದೀರಾ, ಮೆಸೇಜ್ ಬರ್ತಾನೆ ಇದೆ, ತುಂಬಾ ವರ್ಷದಿಂದ ಕಾಯ್ತಿದ್ದೀರಾ, ತಾಳ್ಮೆಯಿಂದ ಪಾಪು ಆಗಿಲ್ಲ ಅಂದ್ರೆ ಪಾಪು ಆಗುತ್ತೆ, ಮತ್ತೆ ಮ್ಯಾರೇಜ್ಗೆ ತುಂಬಾ ವರ್ಷದಿಂದ ಕಾಯ್ದಿ ಮ್ಯಾರೇಜ್ ಆಗ್ತಿಲ್ಲ ಅನ್ನೋರ್ಗೆ ಈ ವರ್ಷ ಖಂಡಿತವಾಗ್ಲೂ ಮ್ಯಾರೇಜ್ ಆಗುತ್ತೆ. ಕೆಲವ್ರಿಗೆ ತುಂಬಾ ಅಂದ್ರೆ ರೈಟ್ ಏಜ್ ಅಲ್ಲಿ ಮ್ಯಾರೇಜ್ ಆಗಿರಲ್ಲ, ತುಂಬಾ ಡಿಲೇ ಆಗ್ತಾ ಇರುತ್ತೆ, ಅವ್ರಿಗೂ ಕೂಡ ಈ ವರ್ಷ ಮ್ಯಾರೇಜ್ ಆಗುತ್ತೆ. ಇದು ಯಾರಿಗೋ ಕೆಲವ್ರು ಒಬ್ಬರಿಗೆ ಸಪ್ರೇಟ್ ಮೆಸೇಜ್ ಮ್ಯಾರೇಜ್ ಬಗ್ಗೆ ಬರ್ತಿದೆ. ಎಸ್, ಕೆಲವ್ರಿಗೆ ಮೆಚುರಿಟಿ ವುಮೆನ್ ಟ್ರಾವೆಲ್ ದುಡ್ಡು ಕೂಡ ಬರ್ತಿದೆ. ದುಡ್ಡು ಕಾಸು ಬಿಸ್ನೆಸ್ ಮಾಡ್ಬೇಕು ಅನ್ನೋರು ದಯವಿಟ್ಟು ಮುಂದುವರಿಸಿ, ಅದ್ರಲ್ಲಿ ಯಶಸ್ ಸಿಗುತ್ತೆ. ಗುಡ್ ನ್ಯೂಸ್ ಈಸ್ ಇನ್ ಯುವರ್ ವೇ. ಇನ್ನೊಂದ್ ವೀಕ್ ಅಲ್ಲಿ ಬಹಳಷ್ಟು ಜನಕ್ಕೆ ಗುಡ್ ನ್ಯೂಸ್ ಬರುತ್ತೆ, ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ನನಗ್ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಕೃಷ್ಣ. ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬನ್ನಿ ಕೃಷ್ಣ, ಸೆಲ್ಫ್ ಅಡ್ವೈಸ್ ಏನ್ ಕೊಡ್ತಿದ್ದಾರೆ ನೋಡೋಣ. ಇದೆಲ್ಲ ಸೆಲ್ಫ್ ಅಡ್ವೈಸ್ ಕಾರ್ಡ್ಸ್. ನನ್ ಧ್ಯಾನ ಮಾಡಿ ಅದೇ ನಿಮ್ಗೆ ಅಡ್ವೈಸ್ ಅಂತ ಹೇಳ್ತಾ ಇರೋದು. ವೆಲ್ ಬೀಯಿಂಗ್, ಎಸ್. ಏನಿದ್ಯೋ ಮೂಡ್ ಸ್ವಿಂಗ್ ಮಾಡ್ಕೊಂಬೇಡಿ ಅವಾಗವಾಗ, ಕ್ಷಣ ಚಿತ್ತ ಕ್ಷಣ ಪಿತ್ತ ಅನ್ನಂಗ್ ಆಡ್ಬೇಡಿ. ಸ್ವಲ್ಪ ಯಾವಾಗ್ಲೂ ಎಲ್ಲಾದ್ರಲ್ಲೂ ದುಃಖದಲ್ಲೂ ಸಂತೋಷವಾಗಿರೋಕ್ ಪ್ರಯತ್ನ ಪಡಿ ಅಲ್ವಾ.
ಕಷ್ಟ ಬಂದಾಗ ಅಳೋದಿದ್ದೇ ಇರುತ್ತೆ, ಸುಖ ಬಂದಾಗ ನಗೋದಿದ್ದೇ ಇರುತ್ತೆ. ಕಷ್ಟದಲ್ಲೂ ನಕ್ಕೊಂಡು ಸುಖದಲ್ಲೂ ಹತ್ಕೊಂಡು ಇರಕ್ಕಾಗತ್ತಾ? ಇರಲ್ಲ. ಹಾಗಾಗಿ ಸುಖ ಬಂದಾಗ ನಾವು ಅಳು ಅಂದ್ರೆ ಅಳೋದೇ ಇಲ್ಲ, ಹಂಗೆ ದುಃಖ ಬಂದಾಗೂ ಅಳ್ಬಾರ್ದು. ಎಸ್, ತುಂಬಾ ಕನ್ಫ್ಯೂಸ್, ಏನಿದ್ದೀರಾ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವರು ಚಕ್ರ ಬ್ಯಾಲೆನ್ಸ್ ಕಡೆ ಗಮನ ಕೊಡಿ, ಚಕ್ರ ಹೀಲಿಂಗ್ ಮಾಡಿ. ಕೆಲವ್ರು ಪೂರ್ತಿ ಕೇಳಕ್ಕಾಗಿಲ್ಲ ಅಂದ್ರೆ 5-5 ನಿಮಿಷ ಚಕ್ರ ಹೀಲಿಂಗ್ ಕೂಡ ಸಿಗುತ್ತೆ, ದಯವಿಟ್ಟು ಡೈಲಿ ಲೈಫ್ ಅಲ್ಲಿ ಕೇಳಿ. ಕೆಲವ್ರು ಲೋವರ್ ಚಕ್ರ ಮೆಡಿಟೇಷನ್ ಬರುತ್ತೆ, ಅದನ್ ಕೂಡ ಕೇಳಿ, ಅದರಲ್ಲೂ ಕೂಡ ನಿಮ್ ಬಾಡಿ ಸರಿ ಹೋಗ್ಬಿಡುತ್ತೆ. ಹಾ, ಯಾರಾದ್ರೂ ಸ್ವಿಮ್ಮಿಂಗ್ ಮಾಡ್ಬೇಕು ಅಂತಿದ್ರೆ ಹೋಗಿ ಮಾಡಿ, ಸಾಕಷ್ಟು ವಾಟರ್ ಕುಡೀರಿ ಅಂತ ಹೇಳ್ತಾ ಇದ್ದಾರೆ. ಏನ್ ಪ್ಲಾನ್ ಮಾಡಿದಿರೋ ಅದ್ರ ಕಡೆ ಗಮನ ಕೊಡಿ, ಅದು ನಿಮ್ಮನ್ನ ನಿಮ್ ಕನ್ಸು ನಿಮ್ ಪ್ಲಾನ್ ಬಗ್ಗೆ ಮಾತಾಡಿ, ಅದನ್ನ ನೀವು ನಿಮ್ ತಲೆಯಲ್ಲಿರೋ ಐಡಿಯಾಸ್ನ ನೀವು ನಿಮ್ ಯೋಜನೆನ ಕಾರ್ಯರೂಪಕ್ಕೆ ತರೋ ಅಂತ ಕೆಪಾಸಿಟಿ ನಿಮ್ಮಲ್ಲಿ ಇದೆ. ನಾನಿದ್ದೀನಿ ನಿಮ್ ಬೆನ್ನ ಹಿಂದೆ ಅಂತ ಕೃಷ್ಣ ಹೇಳ್ತಿದ್ದಾರೆ. ಏಂಜಲ್ ಆಫ್ ಕ್ಲಾರಿಟಿ, ಎಸ್, ಕ್ಲಾರಿಟಿ ಆಗಿ ಶುರು ಮಾಡಿ ಅಂತ ಹೇಳ್ತಿದ್ದಾರೆ. ಎಸ್, ನಿಮ್ಮನ್ ನೀವು ಒಪ್ಕೊಳಕ್ ತುಂಬಾ ಕಷ್ಟ ಆಗ್ತಿದೆ ಕೆಲವ್ರಿಗೆ. ನಿಮ್ಮನ್ ನೀವು ಒಪ್ಕೊಳ್ಳಿ, ನೀವ್ ಏನ್ ಬೇಕಾದ್ರೂ ಸಾಧನೆ ಮಾಡಬಲ್ರಿ, ನೀವೇನ್ ಬೇಕಾದ್ರೂ ಸಾಧನೆ ಮಾಡಬಲ್ರಿ, ನಿಮ್ ಜೊತೆ ನಾನು ಇರ್ತೀನಿ, ನಿಮ್ಮನ್ ನೀವು ಒಪ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಎಸ್, ಮೂನ್ ಸ್ಟೋನ್ ಹಾಕೊಳೋರಿದ್ರೆ ಹಾಕೊಳ್ಳಿ, ನಿಮ್ ನಾಲೆಜ್ ತುಂಬಾ ಚೆನ್ನಾಗಿದೆ, ಇದೆಲ್ಲ ನಿಮ್ ಲೈಫ್ ಸೈಕಲ್ ಇನ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಇನ್ನ ಮೆಸೇಜ್ ಕೊಡ್ತಿದ್ದಾರೆ, ಒಂದೇ ಒಂದ್ ತಗೊಂಡ್ಬಿಡೋಣ. ಕೃಷ್ಣ, ಒಂದ್ ಲಾಸ್ಟ್ ಮೆಸೇಜ್. ಟೆಲಿಪತಿಕಲಿ ಕನೆಕ್ಟ್ ಆಗ್ಬಿಟ್ಟಿದ್ದೀರಾ, ಎಲ್ರು ಅನ್ಕೊಳ್ತಿದ್ರು, ಎಲ್ರಿಗೂ ಹೇಳಿದ್ರು ನಮ್ ಪ್ರೇಮಿಗಳಿಗೆ ಏನು ಹೇಳಿಲ್ಲ ಅಂತ. ಅದಕ್ಕೆ ಕೃಷ್ಣ ಅಂದ್ರೇನೆ ಪ್ರೇಮಿ, ಪ್ರೇಮ ಅಲ್ವಾ, ಹಾಗಾಗಿ ಪ್ರೇಮಿಗಳಿಗೆ ಹೇಳ್ತಾ ಇದ್ದಾನೆ. ನಿಮ್ ಪ್ರೇಮಿಗಳಿಗೆ ನೀವು ಟೆಲಿಪತಿಕಲಿ ಸಂದೇಶ ಕಳಿಸಿ, ಭಾವನಾತ್ಮಕವಾಗಿ ಸಂದೇಶ ಕಳಿಸಿ, ಅದು ಅವ್ರಿಗೆ ತಲುಪುತ್ತೆ, ಅವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕಮ್ಯುನಿಕೇಟ್ ಕ್ಲಿಯರ್ ಆಗಿ ಮಾಡಿ ಅವ್ರು ಬರ್ತಾರೆ, ನೀವು ಕನ್ವೆ ಮಾಡೋ ರೀತಿಲಿ ಅವ್ರು ಕನ್ವೆ ಮಾಡಿದ್ರೆ ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರ ಕೃಷ್ಣ, ಹೊಟ್ಟೆ ಕಿಚ್ಚು ಪಡ್ಕೊಂಬೇಡಿ, ನಿಮ್ ಹತ್ರ ರಿಸೀವಿಂಗ್ ಮಾಡೋದನ್ ಸ್ವಲ್ಪ ಕಲೀರಿ. ಬರೀ ಕೊಡೋದೇ ಆಯ್ತು, ಕೊಟ್ಟಿ ಕೊಟ್ಟಿ ಆದ್ಮೇಲೆ ನನ್ನ ಹತ್ರ ಇಲ್ಲ, ನಾನೆಲ್ಲ ಕೊಟ್ಬಿಟ್ಟಿದೀನಿ ಅಂತ ಅನ್ಕೊಂತೀವಿ. ಆದ್ರೆ ನಾವು ರಿಸೀವ್ ಮಾಡೋದ್ ಕಲಿಯಲ್ಲ, ಹಾಗಾಗಿ ನಮ್ಗೆ ಯಾರು ಕೊಡೋದಿಲ್ಲ. ಸ್ವಲ್ಪ ರಿಸೀವಿಂಗ್ ಮಾಡೋದನ್ನು ಕಲಿಯೋಣ. ಅಗೇನ್ 1731 ಕೂಡ ಏನೋ ಹೇಳುತ್ತೆ, ಅದನ್ನು ಕೂಡ ನೋಡಿ. ಏಂಜಲ್ ಆಫ್ ಬ್ಯಾಲೆನ್ಸ್, ಹೆಲ್ತ್, ವೆಲ್ತ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನಿಯಸ್ ಆಗಿರ್ತೀರಾ, ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ. ತುಂಬಾ ಇಷ್ಟ ಆಯ್ತು ನಂಗೆ ಈ ರೀಡಿಂಗ್, ಯಾಕಂದ್ರೆ ಬರೀ ಪಾಸಿಟಿವಿಟಿನೇ ಇದೆ. ಇನ್ನಷ್ಟು ಒಳ್ಳೇದಾಗ್ಲಿ, ಇನ್ನಷ್ಟು ಯಶಸ್ಸು ಸಿಗ್ಲಿ, ಇನ್ನಷ್ಟು ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಡ್ಲಿ. ಪ್ರಪಂಚ ವಸುದೈವಕಂ ಕುಟುಂಬಂ ಏನಿದೆ ಅದು ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಪ್ರೀತಿ ವಿಶ್ವಾಸದಿಂದ ಇರ್ಲಿ ಅಂತ ಆ ಕೃಷ್ಣನಲ್ಲಿ ಬೇಡ್ಕೊಂತೀನಿ. ಹಾಗೆ ನಿಮ್ಮಲ್ಲೂ ಬೇಡ್ಕೊಂತೀನಿ, ಸಾಧ್ಯ ಆದಷ್ಟು ಪ್ರೀತಿನ ಹಂಚ್ರಿ. ನಿಮ್ ಸಮಸ್ಯೆನೇ ಆಗೋಯ್ತು, ಬೇರೆಯವ್ರ ಬಗ್ಗೆ ಸ್ವಲ್ಪ ಸಮಸ್ಯೆ ಬಗೆಹರಿಸೋದ್ರ ಕಡೆ ಕೂಡ ಗಮನ ಕೊಡಿ, ಅವಾಗ ಆಟೋಮೆಟಿಕ್ ಆಗಿ ನಿಮ್ ಸಮಸ್ಯೆ ಬಗೆಹರಿದ್ ಬಿಡುತ್ತೆ. ಯಾವಾಗ ನಾವು ಇನ್ನೊಬ್ರು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಮುಂದಾಗ್ತಿವೋ ಅವಾಗ ನಮ್ ಸಮಸ್ಯೆ ಆಟೋಮೆಟಿಕ್ ಆಗಿ ಬಗೆಹರಿಯುತ್ತೆ. ಇದು ಸುಮ್ನೆ ತಮಾಷೆ ಅನ್ಕೊಂಬೇಡಿ, ಸೀರಿಯಸ್ ನೋಟ್ ಅಲ್ಲಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಬಗೆಹರಿಯುತ್ತೆ. ನಿಮ್ ಕನ್ಸ್ ಏನಿದೆಯೋ, ನಿಮ್ ಆಸೆ ಏನಿದೆಯೋ, ನಿಮ್ಮ ಡ್ರೀಮ್ ಏನಿದೆಯೋ, ಒಂದ್ ದೊಡ್ಡ ಬಲೂನ್ ತಗೊಳ್ಳಿ, ಬಲೂನ್ ಅಲ್ಲಿ ನಿಮ್ ಕನ್ಸನ್ನ ಎಲ್ಲ ಊದಿ, ಊದ್ಬಿಟ್ಟು ಅದು ಪ್ರೀತಿಯಿಂದ ಇನ್ನೊಂದ್ಸತಿ ನಿಮ್ ಕನ್ಸು ಆಸೆ ಏನಿದೆಯೋ ಅದನ್ನೆಲ್ಲ ಅದ್ರಲ್ಲಿ ಊದಿ ಗಾಳಿ ತುಂಬಿಸ್ಬಿಟ್ಟು ಅದನ್ನ ಹೊರಗೋಗಿ ಆಕಾಶದಲ್ಲಿ ನನ್ ಕನ್ಸೆಲ್ಲ ಪ್ರಕೃತಿಗೆ ಹಂಚ್ತಾ ಇದ್ದೀನಿ, ಪ್ರಕೃತಿಗೆ ಒಪ್ಪಿಸ್ತಾ ಇದ್ದೀನಿ, ಆ ಪ್ರಕೃತಿ ನನ್ ಕನಸ್ನ ನನ್ಗೆ ನನಸಾಗಿ ವಾಪಸ್ ತರುತ್ತೆ ಅಂತ ಹೇಳ್ಬಿಟ್ಟು ಪ್ರಕೃತಿಲಿ ಹೊರಗಡೆ ಹೋಗಿ ಬಿಡಿ ಅದನ್ನ. ಆ ಲೈಕ್ ಈ ಲೈಟ್ ಎಲ್ಲ ಬಿಡ್ತಾರಲ್ಲ ಆ ತರ ಅದನ್ ಬೆಲೂನ್ ಬಿಡಿ ಊದ್ಬಿಟ್ಟು. ಕೆಲವ್ರು ಬೇಕಾದ್ರೆ ಪಟ್ ಅನ್ಸ್ಬಿಟ್ಟು ಕೂಡ ಅನ್ಸ್ಬೋದು, ಅದು ಕೂಡ ವರ್ಕ್ ಆಗುತ್ತೆ, ಇದು ಕೂಡ ವರ್ಕ್ ಆಗುತ್ತೆ. ಸಂತೋಷದಿಂದ ಇರಿ, ನಗ್ತಾ ಇರಿ, ನಗುನ ಹಂಚಿ, ಪ್ರೀತಿನ ಹಂಚಿ. ಹೋಪ್ ಯು ಲೈಕ್ ಇಟ್. ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ತುಂಬಾ ಥ್ಯಾಂಕ್ಸ್, ನನ್ಗೆ ತುಂಬಾ ಪ್ರೀತಿ ಕೊಡ್ತಿದ್ದೀರಾ, ನಿಮ್ಮಲ್ಲಿ ಒಬ್ಳು ತರ ಟ್ರೀಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ನ್ಯೂ ಇಯರ್ಗೆ ನೀವು ಕೊಟ್ಟಿರೋ ಗಿಫ್ಟ್ ತುಂಬಾ ಇಷ್ಟ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು.